ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಸದ ರಾಶಿ, ರಾಶಿಗೆ ಬೆಂಕಿ, ನಿರ್ವಹಣೆ ನನ್ನದಿಲ್ಲ ಎಂದು ನುಣುಚಿಕೊಳ್ಳುತ್ತಿರುವ ಕೆಎಸ್ಆರ್ಟಿಸಿ ಹಾಗೂ ನಗರಸಭೆ. ಹೊಗೆಯಿಂದ ಪ್ರಯಾಣಿಕರನ್ನು ದೇವರೇ ಕಾಪಾಡಬೇಕು. ಶಿರಾ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿನಿತ್ಯ ತ್ಯಾಜ್ಯವನ್ನು ಹಾಕಿ ಅದಕ್ಕೆ ಬೆಂಕಿ ಇಡುತ್ತಾರೆ. ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಶಿರಾದ ಬಸ್ ಸ್ಟ್ಯಾಂಡ್ಗೆ ಬರುತ್ತಾರೆ. ಇವರೆಲ್ಲರೂ ಈ ಹೊಗೆ ವಾಸನೆ ಹಾಗೂ ಗಬ್ಬು ನಾಟಕ್ಕೆ ರೋಸಿ ಹೋಗಿದ್ದಾರೆ. ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ವಿನೋದ್ಗೆ ಈಗಾಗಲೇ ಮೌಖಿಕವಾಗಿ ಸಾಕಷ್ಟು ಬಾರಿ ತಿಳಿಸಿದರೂ ಸಹ ನಗರಸಭೆಗೆ ತಿಳಿಸಿದ್ದೇನೆ ಎಂದು ಹೇಳುತ್ತಾರೆ. ನಗರಸಭೆಗೆ ಕೇಳಿದರೆ ಇದನ್ನು ಕೆಎಸ್ಆರ್ಟಿಸಿಯವರೇ ತೆಗೆಸಬೇಕು ಎನ್ನುತ್ತಾರೆ. ಇವರಿಬ್ಬರ ನಿರ್ಲಕ್ಷ್ಯದಿಂದ ಪ್ರಯಾಣಿಕರು ಹಾಗೂ ಪಕ್ಕದಲ್ಲಿರುವ ಟ್ಯಾಕ್ಸಿ ಸ್ಟ್ಯಾಂಡ್ ಚಾಲಕರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕ ಸ್ಥಳವಾದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಕಾಪಾಡುವುದು ಇವರಿಬ್ಬರಿಗೂ ಬೇಡವಾದರೆ ಸ್ವಚ್ಛತೆಯ ಹೊಣೆ ಯಾರದು? ತಾಲೂಕು ಆಡಳಿತ ಉತ್ತರಿಸಲಿ. ನೋಡಿ ಬೆಂಕಿ ಮೊನ್ನೆ ಒಂದ್ಸಾರಿ ಬಂದ ಹಲೋ ನಮಸ್ತೆ ಮೇಡಮ್. ಪ್ರೈವೇಟ್ ಅಲ್ಲ, ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಗೊತ್ತಾಗಲ್ಲ. ಅದ್ರ ಎದುರುಗಡೆ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ, ಎದುರುಗಡೆನೆ ಹಾಕ್ಬಿಟ್ಟಾರೆ. ಕಸ ಫುಲ್ ಹಾಕ್ಬಿಟ್ಟಿದ್ದಾರೆ, ಅದು ಸುತ್ತಿ ಮಾಡ್ಕೊಂಡ್ರೆ ಹಾಕ್ಬಿಟ್ಟಿದ್ದಾರೆ. ಅದು ಇಲ್ಲವರೆ ಮಾಡ್ತಾ ಇಲ್ಲ, ಅದಕ್ಕೆ ಯಾರೋ ಬೆಂಕಿ ಇಟ್ಟಿದ್ದಾರೆ. ಅದು ಪ್ರತಿದಿನ ಬೆಂಕಿನ ಅದಕ್ಕೆ ಏನಾದರೂ ಆಕ್ಷನ್ ತಗೊಂಡಿರ್ತಾರೆ ಅಥವಾ ಆ ಕೆ ಎಸ್ ಆರ್ ಟಿ ಸಿ ಸಂಬಂಧಪಟ್ಟಿರ್ತಾರೆ ಅದು ಏನು? ಅಲ್ಲ, ಕೆ ಎಸ್ ಆರ್ ಟಿ ಸಿ ಹೊರಗಡೆ ಬಂದಿರೋದು ಹೊರಗಡೆ ಬರುತ್ತೆ. ಕಾಂಪೌಂಡ್ ಪಕ್ಕದಲ್ಲಿ ಚೆಕ್ ಮಾಡ್ತೀನಿ. ಲಟ್ರಿನ್ ಹಂಗೆ ಬಿಟ್ಟಾರೆ ಅಂತ ಹೇಳಿ ಸರ್, ಲಟ್ರಿನ್ ಕರೆಂಟ್ ಬಿಟ್ಟು ವಾಸನೆ ಬರುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ಮಾಡ ಒಳ್ಳೆ ಎಲ್ಲದು. ಹಾಂ, ಫೋಟೋ ತಗೊಳ್ಳಿ ಸರ್, ಒಂದೆರಡು ಫೋಟೋ. ಸಮಸ್ಯೆ ನಾರಾಯಣಪ್ಪ ಸರ್. ಸರ್, ಏನು ಸಮಸ್ಯೆ ನಿಮ್ಗೆ ಸರ್? ಇಲ್ಲಿ ಕೆ ಎಸ್ ಆರ್ ಟಿ ಸಿ ಲಟ್ರಿನ್ದೆಲ್ಲ ಇಲ್ಲಿ ಒಳಗೆ ಚರಂಡಿ ಬಿಟ್ಟಾರೆ ಸರ್, ಸ್ಮೆಲ್ ನಿಲ್ಲಕ್ಕಾಗಲ್ಲ. ಮತ್ತೆ ಈ ಕೆ ಎಸ್ ಆರ್ ಟಿ ಸಿ ಹೋಟ್ಲವರು ಇವರೆಲ್ಲ ತಂದು ಕಸ ಇಲ್ಲಿ ಹಾಕಿ ಬೆಂಕಿ ಇಕ್ತಾರೆ ಸರ್. ಇದರಿಂದ ನಾವು ಇಲ್ಲಿ ವಾಸನೆ ನಿಲ್ಲಕ್ಕಾಗಲ್ಲ ಸರ್. ನೋಡಿ ಸರ್, ಹೊಗೆ ಬರ್ತಾ ಇದೆ ಸಾರ್ವಜನಿಕರಿಗೆ. ನಾವು ಇಲ್ಲಿ ಓಡಾಡೋರಿಗೆ ಎಲ್ಲರಿಗೂ ತಂದೆ ಸರ್. ನಿಲ್ಸಕ್ಕಾಗ್ತಿಲ್ಲ ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡರ್ ಅಂತೂ ವಾಸ ಮಾಡೋಕೆ ಆಗ್ತಿಲ್ಲ ಸರ್. ಹಂಗಾಗಿದೆ, ಎಷ್ಟು ದಿವಸ ಕಂಪ್ಲೇಂಟ್ ಮಾಡಿ ಯಾರೋ ಗಮನಕ್ಕೆ ಬರ್ತಾ ಇಲ್ಲ ಸರ್. ಇದು ನೀವು ಒಂದು ಮರ ಸುಟ್ಟಿದ್ದೆ ನೋಡಿ ಸರ್, ಮರ ಬೆಳೆಸೋಕೆ ಎಷ್ಟು ಕಷ್ಟ ಇದೆ ತಂದು ಮರದ ಬುಡ್ಕೆ ಆಗ್ತಿರಿ, ಬೇಜಾನ್ ಜಾಗ ಇಲ್ವಾ ಸರ್? ಹೇಳಿ ಸರ್. ಬೆಂಕಿ ಆಗ್ತಾ ಇದೆ ಸಮ, 6 ತಿಂಗಳಿಂದಲೂ ಆಗ್ತಿದೆ. ನೀವು ಕೆ ಎಸ್ ಆರ್ ಟಿ ಸಿ ಮ್ಯಾನೇಜರ್ ಗಮನಕ್ಕೆ ಎಲ್ಲಾರ್ಗು ಹೇಳಿದ್ ಯಾರು ಸರ್? ನಮ್ಗೆ ನಮಗೆ ಯಾರು ಹೇಳಿದ್ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಮ್ಮ ಕೌನ್ಸಿಲ್ ಹೇಳಿದ್ರು ಸರ್, ಕೌನ್ಸಿಲರ್ ಹೇಳಿದ್ರೆ ಸರ್, ರಾಜನವರಿಗೆ. ಹಾ, ರಾಜನವರಿಗೆ ಹೇಳಿವಿ ಸರ್. ನಾವು ಬರ್ತಾರೆ, ಹೋಗಿದ್ದಾಗ ಹೇಳ್ತಾರೆ, ಅವಾಗಿಂದ ಅದೇ ಹೋಗ್ತಾರೆ ಸರ್. ಇದು ಕ್ಲೀನ್ ಮಾಡಿಲ್ಲ, ನಮಗೆ ತೊಂದರೆ ಇದೆ ಸರ್. ಈ ಸ್ಮೆಲ್ ಯಾರು ಕುಡಿಯಕ್ಕಾಗಲ್ಲ ಸರ್. ಅದು ಸೆಂಟ್ರಲ್ ಟೌನ್ ಅಲ್ಲ ಸರ್ ಈ ಕೆಲಸ ಮಾಡೋದು ಹೇಳಿ ಸರ್. ಸಾರ್ವಜನಿಕರು ಸಾವಿರಾರು ಲಕ್ಷಾಂತರ ಜನ ಓಡಾಡೋ ಜನದಲ್ಲಿ
ಚಂದ್ರಶೇಖರ್ ಅಂತ. ಎಷ್ಟು ವರ್ಷದಿಂದ ಟ್ಯಾಕ್ಸಿ ಇದೆ? ಈಗ ಅಲ್ಲೇ ಒಂದು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹತ್ರ ಆಗಿ ಎಷ್ಟು ವರ್ಷ ಆಯ್ತು ಸರ್? ಬಸ್ ಸ್ಟ್ಯಾಂಡ್ ವರ್ಷ ಬಹಳ ವರ್ಷ ಆಯ್ತು ಸರ್, ಆಗ್ಲೇ 30-40 ವರ್ಷ ಆಗಿದೆ. ಇಲ್ಲಿ ಗಲೀಜ್ ಮಾಡ್ತಾ ಇದ್ದಾರೆ, ಒಂದು ವರ್ಷದಿಂದ ಗಲೀಜ್ ಮಾಡ್ತಾ ಇದ್ದಾರೆ ಜಾಸ್ತಿ. ನಮ್ಗೆ ಇಷ್ಟೊಂದು ಗಲೀಜಲ್ಲಿ ಮೋರಿ ಆದ್ಮೇಲೆ ಈ ಮೋರಿನಲ್ಲಿ ಅಲ್ಲಿ ಹಿಂದೆ ಆ ಕಡೆಯಿಂದ ಬರೋಕ್ಕೆ ನೀರೆಲ್ಲ ಇಲ್ಲೇ ಹೋಗ್ಬೇಕು, ಇಲ್ಲಿ ನೀರು ಹೋಗೋದಿಲ್ಲ. ಜೊತೆಯಲ್ಲಿ ಈ ಅಂಗಡಿನವರು ಕೆ ಎಸ್ ಆರ್ ಟಿ ಸಿ ಕಾಂಪೌಂಡ್ ಒಳಗಿರೋ ಅಂಗಡಿಗೂ ಕಸ ತಗೊಂಡು ಇಲ್ಲಿ ಹಾಕ್ತಾರೆ. ಅವ್ರಿಗೆ ಕೆ ಎಸ್ ಆರ್ ಟಿ ಸಿನವ್ರಿಗೆ ಹೇಳಿದ್ರೆ ನಮಗೆ ಸಂಬಂಧ ಎಲ್ಲ ನಮ್ಗೆ ಮಾತಾಡ್ತಾರೆ. ನಗರಸಭೆಯವ್ರಿಗೆ ಹೇಳಿದ್ರೆ ಅವರು ನಮಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ, ಅವ್ರಿಗೆ ಹೇಳಿ ಅಂತ ಅವ್ರಿಗೆ ಹೇಳ್ತಾರೆ. ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾ ಇಲ್ಲ. ಇಲ್ಲಿ ಸಾರ್ವಜನಿಕರು ಬೆಳಗ್ಗೆಯಿಂದ ಸಾಯಂಕಾಲ ಸಾವಿರಾರು ಜನ ಓಡಾಡ್ತಾರೆ, ಎಲ್ಲರಿಗೂ ಸಮಸ್ಯೆ ಆಗಿದೆ. ಆ ಮೋರಿ ವಾಸನೆ ಅಂತ ಕುಡಿಯೋದಕ್ಕಾಗೋದಿಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಈ ಯಾರಿಗೆ ಹೇಳಿದ್ರು ಕೇಳಲ್ಲ, ಕೌನ್ಸಿಲರ್ಗೆ ಹೇಳಿದ್ರು ತಗೊಳ್ತಾ ಇಲ್ಲ, ನಾವು ಯಾರು ಗಮನಕ್ಕೆ ತೊಗೊಂಡ್ಬಂದು ಅವ್ರು ಏನು ಬಗೆಹರಿಸ್ತಾ ಇಲ್ಲ. ಅದಕ್ಕೆ ನಿಮ್ಮ ಮುಖಾಂತರನಾದ್ರೂ ಗೊತ್ತಾಗಲಿ ಅಂತೇಳಿ ನಿಮ್ಗೆ ಹೇಳ್ತಾ ಇದ್ದೀವಿ. ನೀವು ಯಾವ ರೀತಿ ಇದನ್ನು ಸ್ವಚ್ಛ ಮಾಡ್ತೀರ ಗೊತ್ತಿಲ್ಲ, ನೀವೇ ಅದೇ ದಿನಕ್ಕೆ ಸ್ವಚ್ಛ ಮಾಡ್ತೀರಿ, ಸಾರ್ವಜನಿಕರು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ನಮಗೆ. ಆರು ತಿಂಗಳಿಂದ ಕಂಪ್ಲೇಂಟ್ ಮಾಡಿದ್ರೆ ಇದೇನು ಏನು 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 ಕ್ರಮ ತೊಳೆದ ಸರ್? ಒಂದು ಸಿಗರೆಟ್ ಸೇದಿದ್ರೆ 500 ರೂಪಾಯಿ ಫೈನ್ ಅಂತ ಹೇಳ್ತಾರೆ, ಇಷ್ಟೊಂದು ಹೊಗೆ ಹಾಕ್ತಾರೆ, ಇವ್ರಿಗೆ ಎಷ್ಟು ಫೈನ್ ಹಾಕ್ಬೇಕು, ಯಾರು ಹಾಕ್ಬೇಕು, ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತೊಳಿ ಸರ್. ನಮ್ಮ ಹೆಸರು ಗಣೇಶ್ ಅಂತ. ನೀವು ಟ್ಯಾಕ್ಸಿ? ನಾವು ಟ್ಯಾಕ್ಸಿ ಡ್ರೈವರ್ನೇ, ನಾವು ಶಿರಾ ಲೋಕಲ್ನೇ. ಬಟ್ ಪ್ರತಿಯೊಂದು ಊರಲ್ಲೂ ಹೇಳ್ತಾರೆ ಸ್ವಚ್ಛತೆಗೆ ಮಾನ್ಯತೆ ಕೊಡಿ, ಸ್ವಚ್ಛತೆಗೆ ಮಾನ್ಯತೆ ಕೊಡಿ. ಮೋದಿಯವರು ಹೇಳಿದ್ದಾರೆ ಗ್ರಾಮ ಸಡ ಕ್ಲೀನ್ ಮಾಡೋದು ಎಲ್ಲ ಮಾಡೋದು ಅಂತ ಹೇಳ್ತಾರೆ. ಬಟ್ ಅದು ಟಿ ವಿ ಲೈವಲ್ಲಿ 4 ಜನ ಹೇಳೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿರದೆ ಬಿಟ್ಟರೆ ಅದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಯಾರಿಗೂ ಇಲ್ಲ. ಈವನ್ ಮುನ್ಸಿಪಲ್ಲಿಂದ ಈವನ್ ಯಾರಿಗೂ ಇಲ್ಲ. ಅವ್ರು ಬರ್ತಾರೆ ಮುನ್ಸಿಪಲ್ ಅವರು ರೋಡ್ ಕ್ಲೀನ್ ಮಾಡ್ಕೊತಾರೆ, ಹೊರಟೋಗ್ತಾರೆ. ಅವ್ರು ಚರಂಡಿ ಕ್ಲೀನ್ ಮಾಡೋರು ಬಂದರೆ ಅವ್ರು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಕಲಿಸ್ಬಿಟ್ಟಿದ್ದಾರೆ. ಈಗ ನನ್ನ ಅಂಗಡಿ ಮುಂದೆ ಇದೆ ಅಂದರೆ ನಾನು ಅವ್ನಿಗೆ 10 ರೂಪಾಯಿ ಕೊಡ್ತೀನಿ, ಅವನು ಕ್ಲೀನ್ ಮಾಡ್ಕೊಂಡು ಹೋಗ್ತಾನೆ. ಅವ್ರ ಅಂಗಡಿ ಇದೆಯಾ, ಅವ್ರು 10 ರೂಪಾಯಿ ಕೊಡ್ತಾರೆ. ಇದು ಒಂದು ಬಿಸ್ನೆಸ್ ಟೈಪ್ ಆಗಿದೆ ಎಂಟೈರ್ ಥ್ರೌಟ್ ಕರ್ನಾಟಕ, ನಮ್ಮ ಶಿರಾ ಅಂತಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಕ್ಲೀನ್ ಮಾಡೋದು ಯಾರು? ಮುನ್ಸಿಪಲ್ ಅವರು. ಮುನ್ಸಿಪಲ್ ಅವರು ಏನಕ್ಕೆ ಕಟ್ಸ್ಕೊಂತಾರೆ? ಕಂದಾಯ ಏನು ಕಟ್ಸ್ಕೊಂತಾರೆ? ಕ್ಲೀನಿಂಗ್ಗೆ ಏನು ಕಟ್ಸ್ಕೊಂತಾರೆ? ಲೈಟಿಂಗ್ ಬಿಲ್ ಏನು ಕಟ್ಸ್ಕೊಂತಾರೆ? ವಾಟ್ರಿಂಗ್ ಏನು ಕಟ್ಸ್ಕೊಂತಾರೆ? ಅವರು ಬಜೆಟ್ಗೆ ಕಟ್ಸ್ಕೊಂತಾರೆ, ಅವರು ಮಾಡ್ಕೊತಾ ಇದ್ದಾರೆ ಅಫಿಷಿಯಲ್ ಆಗಿ ಅವ್ರು ಮಾಡ್ಕೊತಾರೆ. ಬಟ್ ಕ್ಲೀನಿಂಗ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಕ್ರಮ ತಗೊಳ್ತಾ ಇಲ್ಲ ಯಾರೂ. ಈಗ ಬರ್ತಾರೆ, ದಿನ ಓಡಾಡ್ತಾರೆ, ಪ್ರತಿಯೊಬ್ಬರು ಇಲ್ಲಿಂದ ಓಡಾಡ್ತಾರೆ, ಬಸ್ ಸ್ಟ್ಯಾಂಡಿಂದ ಮುನ್ಸಿಪಲ್ ಅವರು ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಇಲ್ಲ ಸಿನಿಮಾ ಓಡಾಡ್ತಾರೆ. ಅವ್ರು ಕಣ್ ಕಾಣಿಸಲ್ವಾ ನಮ್ಮೂರಲ್ಲಿ ಎಷ್ಟು ಗಲೀಜಿದೆ ಹೆಂಗಿದೆ ಎಲ್ಲ ಹೇಳ್ಕೊಂತಾರೆ. ಗೆದ್ದಾಗ ನಾನು ಲೀಡ್ರೆ ಅಂತಾರೆ, ಓಟ್ ಕೇಳಕ್ಕೆ ಬರ್ತಾರೆ, ಎಲ್ಲ ಮಾಡ್ತಾರೆ ಅಲ್ವಾ? ಇದು ಕಣ್ಣು ಕಾಣಿಸಲ್ವಾ ಯಾರಿಗೂ? ಪ್ರತಿನಿಧಿಗಳಿಗೆ ಯಾರಿಗೂ ಕಾಣಿಸಲ್ವಾ? ಜನಪ್ರತಿನಿಧಿಗಳಿಗೆ 9 ಜನ ಓಟ್ ಹಾಕಿ ಗೆಲ್ಸಿರೋದಲ್ವಾ? 10 ಜನಕ್ಕೆ ಅನುಕೂಲ ಆಗುತ್ತೆ ತಾನೆ ನಾವು ಕೇಳ್ತಾ ಇರೋದು. ಅವ್ರು ಬಂದು ಇಲ್ಲಿ 1 ಗಂಟೆ ನಿಂತ್ಕೊಳ್ಳಿ ಬೆಳಗ್ಗೆ ಸಂಜೆ, ಅವ್ರಿಗೆ ಗೊತ್ತಾಗುತ್ತೆ ಇಲ್ಲೇನು ಸಮಸ್ಯೆ ಇದೆ ಅಂತ. ಅವ್ರು ಕಾರ್ಗಳಲ್ಲಿ ಓಡಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ನಾವು ಬೆಳಗಿನ ಸಾಯಂಕಾಲ ನಿಂತಿರ್ತೀವಿ, ವಾಸನೆ ಕುಡಿಯೋದು ನಾವು, ನಮ್ಮ ಹೆಲ್ತ್ ನಮ್ಗೆ ಕೆಟ್ಟೋದ್ರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು? ನೀವೇ ಹೇಳಿ ಯಾರು ರೆಸ್ಪಾನ್ಸಿಬಿಲಿಟಿ ಯಾರು? ಸರ್ ಇಷ್ಟು ದಿನ ಅವ್ರು ಮಾಡಿಲ್ಲ ಅಂದ್ರೆ ಸರ್ ನಾವು ಮಾಡಿಲ್ಲ ಅಂದ್ರೆ ಇದು ಪ್ರತಿಭಟನೆ ಮಾಡೋದಕ್ಕೆ ಹೇಳಿ ಸಂಘ ಇದೆ, ನಮ್ಮ ಸಂಘದಲ್ಲೇ ಅದು ಕರೆಕ್ಟ್ ಆಗಿ ಇಲ್ಲ. ಮುಂದುವರ್ಸ್ಕೊಂಡು ಹೋಗಿ ಯಾರು ಮುಂದೆ ಬರಲ್ಲ. ಈಗ ನೀವು ಮೀಡಿಯಾದವ್ರು ಬಂದಿದ್ದಾರೆ, ಮೀಡಿಯಾ ಮುಖಾಂತರನೇ ಹೋಗ್ಲಿ. ಅದರಿಂದ ನಮ್ಮ ಕಡೆಯಿಂದ ಏನು ಬೇಕು ನಾವು ಸಪೋರ್ಟ್ಸ್ ನಾವು ಮಾಡ್ತೀವಿ. ಬಟ್ ನೀವು ನಮ್ಮ ಶಿರಾ ನಗರದ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಿ ಸರ್, ಅದೊಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ. ಕೆ ಎಸ್ ಆರ್ ಟಿ ಸಿ ಅಂತಲ್ಲ ಗುರುಗಳೇ, ಪ್ರತಿಯೊಂದು ಏರಿಯಾದಲ್ಲೂ ಇದೆ, ಪ್ರತಿಯೊಂದು ಏರಿಯಾದಲ್ಲೂ ಇದೆ. ಇನಿಷಿಯಲಿ ಏನಂದ್ರೆ ಇನ್ನೊಂದು ಏನ್ ಹೇಳೋದಂದ್ರೆ ನಾವು ಹೇಳೋದೇನಂದ್ರೆ ಪ್ರತಿ ಊರಲ್ಲೂ ಹೇಳ್ತಾರೆ ನಮ್ಮ ಶಿವಮೊಗ್ಗದು ಕೆ ಎಸ್ ಆರ್ ಟಿ ಸಿ ಹಂಗಿದೆ, ತುಮಕೂರ್ದ ಹಂಗಿದೆ, ಮದ್ಗಿರಿದ ಹಿಂಗಿದೆ ಅಂತಾರೆ. ಯಾರು ನಮ್ಮ ಶಿರಾದಲ್ಲಿ ಇಲ್ವಾ? ನಮ್ಮ ಶಿರಾದಲ್ಲಿ ಇಲ್ವಾ? ಕೆ ಎಸ್ ಆರ್ ಟಿ ಡಿಪೋದವ್ರು ಇಲ್ವಾ? ಈಗ ನಮ್ಮ ಶಾಸಕರೇ ಆಗಿದ್ದಾರೆ, ಅವರಿದ್ದು ಗಮನಕ್ಕೆ ತಗೋಬೇಕು. ನಮ್ಮ ಶಾಸಕರು ಗಮನಕ್ಕೆ ತಗೊಂಡು ಹೆಂಗಿದ್ರು ಹೈಲೈಟ್ ಆಗ್ತಾ ಇದೆ ಡಿಪೋ, ಇದನ್ನು ಸ್ವಲ್ಪ ಸ್ವಚ್ಛತೆ ಕಡೆ ಗಮನ ತಗೊಂಡು ಮುಂದುವರ್ಸಿದ್ರೆ ನಮ್ಮ ಶಾಸಕರಿಗೆ ತುಂಬ ಹೃದಯದ ಶುಭಾಕಾಂಕ್ಷೆಗಳು ನಾವು ಹೇಳ್ತೀವಿ. ಶಿರಾದಲ್ಲಿ ಅದ್ದೂರಿಯಾಗಿ ಮಾರಮ್ಮ ಹಾಗೂ ದುರ್ಗಮ್ಮ ದೇವರಿಗೆ ಆರತಿ ಪೂಜೆ ನೆರವೇರಿಸಿದ ಭಕ್ತಾದಿಗಳು. Thank you.
ಜಾಗ ಬಿಡಿ, ಹೋಗೋರಿ ಜಾಗ ಬಿಡಿ, ನಿಂತ್ಕೋಬೇಡಿ, ನಿಂತ್ಕೋಬೇಡಿ. ಶಿರಾ ಗ್ರಾಮದ ಮರಮ್ಮ ತಾಯಿ ಇವತ್ತು ಆರತಿ ನಡೀತಾ ಇದೆ. ಯೋಗೀಶ್ ಅಂತ ನನ್ನ ಹೆಸರು. ವರ್ಷ ವರ್ಷ ನಡೆಯುತ್ತೆ ಆರತಿ ಮಹೋತ್ಸವ ಅಂತ. ಜನಗಳೆಲ್ಲ ಬರ್ತಾರೆ ಶಿರಾ ಟೌನಲ್ಲಿ. ಚೆನ್ನಾಗಿ ನಡೆಯುತ್ತೆ ಆರತಿ ಮಹೋತ್ಸವ. ನಂಬಿಕೆ ಇದೆ, ಅಂತಾರಲ್ಲ 5 ವರ್ಷಕ್ಕೊಂದ್ಸರಿ ದೊಡ್ಡ ಮಾಡ್ತೀವಿ, ಆರತಿ ಮಾಡ್ತಾರೆ. ಎಷ್ಟು ಗಂಟೆವರೆಗೂ ಆರತಿ ಟೈಮ್ ಇದೆ ಸರ್? ಇದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ. 8 ಗಂಟೆ ಅಷ್ಟೊತ್ತವರೆಗೂ ಆರತಿ ನಡೀತಾನೆ ಇರುತ್ತೆ. ಆಷಾಢ ಮಾಸಲ ದಿನ ಒಂದೊಂಥರ ಪೂಜೆಗಳು ಇರುತ್ತೆ. ಆಷಾಢ ಮುಗಿಯೋವರೆಗೂ ಮಾಮೂಲಿ ಆರತಿ. ಎಷ್ಟು ದಿನದವರೆಗೂ ಪೂಜೆ ಇರುತ್ತೆ? ಪೂಜೆ ಎಷ್ಟು ದಿನದವರೆಗೂ ಇರುತ್ತೆ? 8 ಗಂಟೆವರೆಗೂ ಇರುತ್ತೆ ರಾತ್ರಿ. ಅಲ್ಲ, ಪೂಜೆ ಎಷ್ಟು ದಿನ ಒಂದೊಂಥರ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ದಿನ ಅದು ಎಷ್ಟು ದಿನದವರೆಗೂ ಮಾಡ್ತೀವಿ? ಬೆಳಗ್ಗೆ ಹೊತ್ತು, ಬೆಳಗ್ಗೆ ದಿನ ಒಂದೊಂಥರ ಬೆಳಗ್ಗೆ ಹೊತ್ತು ಪೂಜೆ ಇರುತ್ತೆ. ಅಭಿಷೇಕ ನೈವೇದ್ಯ ಒಂದೊಂಥರ ಪೂಜೆ ಇರುತ್ತೆ. ಬೆಳಗ್ಗೆಯಿಂದ ಏನು ಪೂಜೆ ವಿಶೇಷ ಏನು ಸರ್? ಬೆಳಗ್ಗೆ ದಿನ ಒಂದೊಂಥರ ಅಲಂಕಾರ. ಇವತ್ತು ಬೆಳಗ್ಗೆ ಏನು? ಇವತ್ತು ಆರತಿ. ಇವತ್ತು ಆರತಿ, ಊರಿನ ಜನ ಎಲ್ಲ ಆರತಿ ಅಂತ ಮಾಡ್ತಾರೆ ಆಷಾಢ. ಈ ಶಿರಾನಗರದಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇದು ಗ್ರಾಮ ದೇವತೆ ಆಗಿರೋದ್ರಿಂದ ಈ ಶಿರಾನಗರ ಸುತ್ತಮುತ್ತ ಎಲ್ಲರಿಗೂ ಸೇರಿದಂಥ ದೇವರಾಗಿದೆ. ಪ್ರತಿ ವರ್ಷ ನಮ್ಮ ನಗರದಲ್ಲಿ ಒಂದು ಆರತಿ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಸುಮಾರು ನಾನು ಒಂದು 50-60 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀವಿ. ಇದು ಹಿಂದೆ ಸಣ್ಣದಾಗಿದ್ದಂಥ ದೇವಸ್ಥಾನ ಆಮೇಲೆ ಇತ್ತೀಚೆಗೆ ದೊಡ್ಡದಾಗಿ ಅಭಿವೃದ್ಧಿಯಾಗಿದೆ, ಸುಂದರವಾದಂಥ ದೇವಸ್ಥಾನ ಆಗಿದೆ. ಅದೇ ರೀತಿ ಭಕ್ತರು ಸಹ ಹೆಚ್ಚಾಗಿ ಬರೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ದೈವಿಕ ಶಕ್ತಿ ಇರತಕ್ಕಂಥ ಈ ಮಾರಮ್ಮ ದೇವಿಯು ನಮ್ಮ ನಗರದಲ್ಲಿ ಎಲ್ಲರಿಗೂ ಎಲ್ಲ ಜಾತಿ ಧರ್ಮ ಭೇದ ಇಲ್ಲದೇ ಇರತಕ್ಕಂಥ ಒಂದು ದೇವರು ಇದಾಗಿದ್ದು ಎಲ್ಲರೂ ಇದಕ್ಕೆ ನಡ್ಕೊಳ್ತಾರೆ. ವರ್ಷದಲ್ಲಿ ಒಂದು ಸತಿ ಆರತಿ ಮಾಡೇ ಮಾಡ್ತಾರೆ. ಮಧ್ಯ ಮಧ್ಯ ಅವರವರಿಗೆ ಅನುಕೂಲ ಆದಾಗೆ ಮತ್ತು ಅಮ್ಮನವರಿಗೆ ಕಾಣಿಕೆ ಸಲ್ಲಿಸೋದಕ್ಕಾಗಲಿ ಹರಕೆ ಸಲ್ಲಿಸೋದಕ್ಕೋಸ್ಕರ ಮಧ್ಯ ಶುಕ್ರವಾರದಲ್ಲೂ ಸಹ ಪ್ರತಿ ಶುಕ್ರವಾರ ಪೂಜೆಯ ವ್ಯವಸ್ಥೆ ಮಾಡಿರ್ತಾರೆ. ಈ ರೀತಿಯ ಒಂದು ವಿಜೃಂಭಣೆಯಾದಂಥ ಈ ದೇವಿ ನಡೆದಕ್ಕೆ ನಾವು ಸಹ ಭಕ್ತರಾಗಿ ಇಲ್ಲಿ ನಡ್ಕೊಳ್ತಿದ್ದೇವೆ. ಮತ್ತು ಅಮ್ಮನವರ ಆಶೀರ್ವಾದ ಶಿರಾನಗರದ ಎಲ್ಲ ಜನತೆಗೆ ಇರಲಿ ಅಂತ ನಾನು ಶುಭ ಹಾರೈಸಿ ನಾನು ನಮಸ್ಕಾರ ಹೇಳ್ತೇನೆ. ನಾನು BS ವಿಜಯಕುಮಾರ್ ಅಂತ. ಇದೇ ಶಿರಾನಗರದಲ್ಲಿರುವ ಐತಿಹಾಸಿಕ ಅಂಬಾಭವಾನಿ ದೇವಸ್ಥಾನದ ಟ್ರಸ್ಟಿ. ಈ ನಮ್ಮ ಮಾರಮ್ಮ ದೇವಸ್ಥಾನ ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಒಂದು ಆರತಿ ಕಾರ್ಯಕ್ರಮ ನಡೀತಾ ಇದೆ. ಹಿಂದೆಗಿಂತಲೂ ಈ ನಡುವೆ ಭಾಳ ಚೆನ್ನಾಗಿ ಒಂದು ಜೀರ್ಣೋದ್ಧಾರ ಆಗಿ ಭಾಳ ಚೆನ್ನಾಗಿದೆ. ಎಲ್ಲ ದೇವರು ಭಯಭಕ್ತಿಯಿಂದ ಬಂದು ಇಲ್ಲಿ ಒಂದು ಒಳ್ಳೆಯ ಒಂದು ಆರತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇದರಿಂದ ನಮ್ಮ ಶಿರಾ ಜನತೆಗೆ ನಮ್ಮ ನಾಡಿನ ಜನತೆಗೆ ಒಳ್ಳೆ ಶ್ರೇಯಾಭಿವೃದ್ಧಿ ಆಗಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಶಿರಾನಗರದಲ್ಲಿ ಈ ಒಂದು ಕೋಟೆ ಗ್ರಾಮ ದೇವತೆ ಆದಂಥ ಮಾರಮ್ಮ ಐತಿಹಾಸಿಕವಾದಂಥ ದೇವತೆ. ಈ ದೇವತೆಯು ರಂಗಪ್ಪ ನಾಯಕನ ಕಾಲದಿಂದನೂ ಸಹ ಇದು ಒಂದು ಶ್ರೇಷ್ಠವಾಗಿ ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ತಮ್ಮ ಹರಕೆಗಳನ್ನೆಲ್ಲ ತೀರಿಸ್ಕೊಂಡು ಇಲ್ಲಿ ಒಂದು ಏನೋ ಒಂದು ವಿಶಿಷ್ಟವಾದಂಥ ದೇವತೆ ಶಕ್ತಿ ಇದೆ ಅಂತಂದೇಳಿ ತಿಳ್ಕೊಂಡು ಇದನ್ನು ಆರಾಧಿಸ್ಕೊಂಬತ್ತಾ ಇದ್ದಾರೆ ಎಲ್ಲ ವರ್ಗದ ಜನಗಳು. ಇದು ಪ್ರತಿ 5 ವರ್ಷಕ್ಕೊಂದು ಸಾರಿ ದೊಡ್ಡ ಮಾರಿಯಾಗಿ ನಡೀತೈತೆ. ಅದು ವಿಶೇಷವಾಗಿ 3 ದಿನ ನಡೀತೈತೆ. ಈಗ ಪ್ರತಿ 5 ವರ್ಷದಲ್ಲಿ 5 ವರ್ಷದ ತನಕ ಪ್ರತಿ ವರ್ಷ ಆರತಿ ಒಂದು ಸೇವೆ ಇದು ಮಾಡ್ಕೊಂಬರ್ತಾರೆ ಭಕ್ತಾದಿಗಳು. ಹಾಗಾಗಿ ಇದು ಸಹ ಹಿಂದೆ ಒಂಥರ ಪೌಳಿ ದೇವಸ್ಥಾನ ಆಗಿತ್ತು. ಇತ್ತೀಚೆಗೆ ಈ ನಡುವೆ ಹುಣಸೆ ಮರದ ಒಂಥರ ಇದಾಗಿತ್ತು. ಇತ್ತೀಚೆಗೆ ಈ ನಡುವೆ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಂತ ಜಯಚಂದ್ರ ಸಾಹೇಬರು ಮುಜರಾಯಿ ಇಲಾಖೆಯಿಂದ 15 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟರು. ಆ ಒಂದು ಹಣಕಾಸಿನ ವ್ಯವಸ್ಥೆಯಿಂದ ಮತ್ತೆ ಭಕ್ತಾದಿಗಳು ಸಹ ಕೈ ಜೋಡಿಸಿ ಎರಡೂ ಶಕ್ತಿಗಳಾಗಿ ಈ ಒಂದು ದೇವಸ್ಥಾನ ಈ ಒಂದು ಸರ್ವತೋಮುಖ ಒಳ್ಳೆಯ ಒಂದು ಒಂದು ವೈಶಿಷ್ಟ್ಯವಾದಂಥ ದೇವಸ್ಥಾನ ಆಗಿ ಭಕ್ತಾದಿಗಳಿಗೆ ಒಂದು ಇದಾಗಿದೆ. ಈ ರೀತಿಯಾಗಿ ಪ್ರತಿ ಸಾರಿನೂ ಬಂದು ಹೋಗ್ತಾಯಿರ್ತಕ್ಕಂಥ ಭಕ್ತಾದಿಗಳಿಗೆ ನಾವು ಇಲ್ಲಿ ಸಕಲವಾದಂಥ ಸೌಕರ್ಯಗಳನ್ನು ಎಲ್ಲನೂ ಸಹ ಮಾಡ್ತಾ ಇದ್ದೀವಿ.
ಪ್ರತಿ ಹೆಚ್ಚಿನಾಗಿ ಭಕ್ತಾದಿಗಳು ಪ್ರತಿ ವರ್ಷನೂ ಹೆಚ್ಚಾಗ್ತಾ ಇದ್ದಾರೆ. ಆ ತಾಯಿ ಮಹಿಮೆ ಆ ಭಕ್ತಾದಿಗಳನ್ನ ಕರೆಸ್ಕೊಳ್ಳೋ ಒಂದು ಇದಕ್ಕೆ ಆಗಿದೆ. ಹಂಗಾಗಿ ನಾನು ಇಷ್ಟೊಂದು ಹೇಳೋಕ್ಕೆ ಇಷ್ಟಪಟ್ಟು ಈ ಒಂದು ಶ್ರೀ ಟಿವಿಗೆ ನಿಮಗೆ ಇದಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಶಿರಾ ಗ್ರಾಮ ದೇವತೆಯಾದ ಕೋಟೆ ಮಾರಮ್ಮನ ಆರತಿ ಮಹೋತ್ಸವದಿಂದ ಬಹಳ ವಿಜೃಂಭಣೆಯಿಂದ ಆರಂಭವಾಗಿದೆ, ವಿಜೃಂಭಣೆ ನಡೀತಾ ಇದೆ. ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಆರತಿಯನ್ನು ಪೂಜೆ ಸಲ್ಲಿಸಿ ತಮ್ಮ ಲಕ್ಷಾಂತರಗಳ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಒಂದು ಸ್ಥಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಲಕ್ಷಾಂತರ ಬುದ್ಧಿಮಂತ ಜನ ಬಂದು ಹೋಗ್ತಾ ಇದ್ದಾರೆ. ಈ ಮೂಲಕವಾಗಿ ಇಡೀ ಈ ನಾಡಿನ ಸುಭಿಕ್ಷೆಯನ್ನು ಬಯಸುತ್ತಾ ಎಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡಿ ಆಚರಿಸಿದೆ. ಗ್ರಾಮದೇವತೆ ಮಾರಂತಾಯಿ ಎಲ್ಲರನ್ನು ತನ್ನ ಉಪಕಾರದಿಂದ ಈ ನಾಡನ್ನು ಸುಭಿಕ್ಷವಾಗಿ ಮಳೆ ಬೆಳೆಯಿಂದ ಸಂತೃಪ್ತಿಗೊಳಿಸಿದೆ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಏನಪ್ಪ, ನಾವು ಶ್ರೀ ಟಿವಿ ನಾವು ಮೋದಿ ಚಂದ್ರಯಾನ ಇದು ನೋಡ್ತಾರೆ, ದೇವ ವಡ ಮಗಂದು ಸ್ಟೋರಿ ನೋಡ್ತಾರೆ. ಯಾರಿಗೆ ಬರುತ್ತೆ ಯಾರಿಗೆ ಮೂಮೆಂಟ್ ಯಾರಿಗೆ ಇಲ್ಲ ಸುಮ್ಮ ನಮ್ಮ ಹೆಸರು ಮಂಜುಳಾ ಅಂತ. ಯಾವ ಊರು ನಮ್ದು? ಇದೇ ಊರೇ, ಸ್ವಂತ ಊರು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದೆ ಈ ಊರಿಂದ. ತುಂಬಾ ಇಲ್ಲಿ ತುಂಬಾ ಗ್ರಾಮ ದೇವತೆ ನಮ್ಗಿದು. ಶಿರಾ ತಾಲೂಕಿನಲ್ಲಿ ಪ್ರತಿಯೊಂದು ಜಾತಿ, ಪ್ರತಿಯೊಂದು ಜನಾಂಗ, ಪ್ರತಿಯೊಬ್ಬರಿಗೂ ಇಲ್ಲಿ ದೇವರು ಒಳ್ಳೇದು ಮಾಡಿದೆ. ಶ್ರೀ ದುರ್ಗಾ ಮಾತಾ ದೇವಿ ಪೂಜೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗ ದೇವಸ್ಥಾನ ಬೇರೆ ನಿರ್ಮಾಣ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಜನಸಂಖ್ಯೆಗಳು ಕಲಿತಾರೆ ಇಲ್ಲಿ. ಬಹಳ ಎಲ್ಲ ಜನ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ. ಕೋರಿಕೆಗಳು ತುಂಬಾ ಚೆನ್ನಾಗಿ ನಡೀತವೆ. ಪ್ರತಿಯೊಂದು ಮಕ್ಕಳು ಹುಟ್ಟಿದ ಮಕ್ಕಳಿಗೆ ಇಲ್ಲಿ ಪ್ರತಿಯೊಂದು ಜಾತಿಯವರೂ ಯಂತ್ರ ತಗೊಂಡೋಗಿ ಮಕ್ಕಳಿಗೆ ಹಾಕಿದ್ರೆ ಎಂಥ ಕಾಯಿಲೆ ಇದ್ರೂ ಅರಿವಾಗುತ್ತೆ. ಆ ಥರ ಈ ದುರ್ಗಾ ತಾಯಿ ಶಕ್ತಿ ಅಷ್ಟು ಮಹಿಮೆ ಇದೆ. ಇಲ್ಲಿ ತುಂಬ ದಿವಸದಿಂದ ನಾವು ಬರ್ತಾ ಇದ್ದೀವಿ, ನಮಗೆ ತುಂಬ ನಂಬಿಕೆ ಇದೆ, ತುಂಬ ಚೆನ್ನಾಗಾಗಿದ್ದೀವಿ. ಪ್ರತಿ ವಾರನೂ ಬಂದು ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ. ನಾವು ಮಂಗಳವಾರ ಶುಕ್ರವಾರ ಬರ್ತಾ ಇರ್ತೀವಿ. ಡಿಸಿಸಿ ಬ್ಯಾಂಕ್ನ ಸೂಪರ್ ಸೀಡ್ ವಿರೋಧಿಸಿ ಶಿರಾದ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನೌಕರರಿಂದ ಪ್ರತಿಭಟನೆ. ದಿನಾಂಕ 23/7/2019 ಡಿಸಿಸಿ ಬ್ಯಾಂಕ್ ಸೂಪರ್ ಸೀಡ್ ವಿರೋಧಿಸಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ, ಪದಾಧಿಕಾರಿಗಳು ಹಾಗೂ ನೌಕರರಿಂದ ಪ್ರತಿಭಟಿಸಲಾಯಿತು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರಾಮಚಂದ್ರಪ್ಪ, ಎಪಿಎಂಸಿ ಮಾಜಿ ನಿರ್ದೇಶಕರಾದ ದಯಾನಂದ ಸಾಗರ್, ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಅಜಯ್ ಕುಮಾರ್, ಮನೋಹರ್ ನಾಯಕ್, ಮ್ಯಾನೇಜರ್ ರಂಗರಾಜು, ಎಸ್ ಬಸವರಾಜ್, ಗಂಗಾಧರ್, ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರಕ್ಕೆ ದೇಶದ ರಾಜಕಾರಣ ಮಾಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ, ದೇಶ ರಾಜಕಾರಣ ಮಾಡುತ್ತಿರುವ ಮುಖ್ಯಮಂತ್ರಿಗಳಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ದೇಶದ ರಾಜಕಾರಣ ಮಾಡುತ್ತಿರುವ ಮುಖ್ಯಮಂತ್ರಿಗಳಿಗೆ, ದೇಶ ರಾಜಕಾರಣ ಮಾಡುತ್ತಿರುವ ಮುಖ್ಯಮಂತ್ರಿಗಳಿಗೆ, ದೇಶದ ರಾಜಕಾರಣ ಮಾಡುತ್ತಿರುವ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ, ದೇಶದ ರಾಜಕಾರಣ ಮಾಡುತ್ತಿರುವಂತಹ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ, ಜೆಡಿನ ರಾಜಕಾರಣ ಮಾಡುತ್ತಿರುವಂತಹ ರಾಜಕಾರಣಿಗಳಿಗೆ, ಜೆಡಿನ ರಾಜಕಾರಣ ಮಾಡುತ್ತಿರುವಂತಹ ರಾಜಕಾರಣಿಗಳಿಗೆ. ನಾನು ಎಸ್ ರಾಮಚಂದ್ರಯ್ಯ ಅಂತೇಳಿ, ಶ್ರೀ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ತುಮಕೂರು ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು, ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾದಂಥ ರಾಮಚಂದ್ರಯ್ಯ ದೊಡ್ಡಗೂಳ ಆದ ನಾನು ಇವತ್ತು ಏನು ಕರ್ನಾಟಕ ಶ್ರೀ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಪತ್ತಿನ ಸಹಕಾರ ಸಂಘದ ಮಹಾಪೋಷಕರಾದಂಥ ಸನ್ಮಾನ್ಯ ಕೆ ಎನ್ ರಾಜಣ್ಣವರು, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು, ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು, ಅವರ ಆಡಳಿತ ಮಂಡಳಿಯನ್ನು ರಾಜಕೀಯ ದ್ವೇಷಕ್ಕೋಸ್ಕರ ಕರ್ನಾಟಕ ಸರ್ಕಾರ
ಸೂಪರ್ ಸೀಡ್ ಮಾಡಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ವಿಚಾರ. ಯಾಕೆಂದರೆ ಇಡೀ ಜಿಲ್ಲೆಗೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಮಿಗಿಲಾಗಿ ಒಂದು ರೈತರ ಬ್ಯಾಂಕು, ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ರೈತರ ಪರವಾಗಿ ನಿಂತಿದೆ. ಯಾವುದೇ ದೊಡ್ಡಗುಳ್ದ ಅಂತ ಸಹಕಾರ ಸಂಘಗಳಿರ್ಬೋದು, ಅನೇಕ ಸಹಕಾರ ಸಂಘಗಳಿಗೆ ಹೆಚ್ಚಿನ ಸಾಲ, ನಾವೆಲ್ಲ ಹಿಂದೆಲ್ಲ ಅಧ್ಯಕ್ಷರಿದ್ದಂಥ ಕಾಲದಲ್ಲಿ ಬರೀ 10 ಲಕ್ಷ 15 ಲಕ್ಷ ರೂಪಾಯಿ ಸಾಲ ಕೊಡುತ್ತಿದ್ದಂಥ ಸಹಕಾರ ಸಂಘಗಳು ಇವತ್ತು 5 ಕೋಟಿ 4 ಕೋಟಿ 3 ಕೋಟಿ ಸಾಲ ಕೊಟ್ಟು ರೈತರ ಪರವಾಗಿ ನಿಂತಿರೋಂಥ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು. ಅವರು ಅಧ್ಯಕ್ಷರಾದಂಥ ಕಾಲದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಸೆಕ್ಷನ್ 11 ಅಲ್ಲಿತ್ತು. ಅಂದರೆ ಇನ್ನೇನು ಪತನ ಆಗುವಂಥ ಸ್ಟೇಜಲ್ಲಿ ಅವರು ಅಧಿಕಾರದ ಚುಕ್ಕಾಣಿ ಹಿಡಿದು ಆಗ ಇದ್ದಂಥ ಡಿಪಾಸಿಟ್ಗೆ ಹೋಲಿಕೆ ಮಾಡಿದ್ರೆ ಇವತ್ತು 1000 ಕೋಟಿ ರೂಪಾಯಿ ಡಿಪಾಸಿಟನ್ನು ಸಂಗ್ರಹ ಮಾಡಿ, ಬೇರೆ ಕಡೆಯಿಂದ ಡಿಪಾಸಿಟ್ ಸಂಗ್ರಹ ಮಾಡಿ ಎಲ್ಲ ಸಹಕಾರ ಸಂಘಗಳಿಗೂ ಸಾಲ ಕೊಡ್ತಿರೋಂಥದ್ದು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ. ಅಂಥ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು, ಅಂಥ ಅಧ್ಯಕ್ಷರನ್ನು ಪದಚ್ಯುತಗೊಳಿಸಿರುವಂಥದ್ದು ನಿಜಕ್ಕೂ ಈ ಸರ್ಕಾರಕ್ಕೆ ಶೋಭೆ ತರೋಂಥದ್ದಲ್ಲ. ಈ ಸರ್ಕಾರನೇ ಕೂಡ ICUಯಲ್ಲಿ ಇದೆ, ಇದು ಕೋಮಾ ಸ್ಥಿತಿಯಲ್ಲಿದೆ. ಆದರೂ ಇಂಥ ಮಹತ್ತರವಾದಂಥ ಆದೇಶವನ್ನು ಹೊರಡಿಸಿ ತುಮಕೂರು ಜಿಲ್ಲೆಯ ಎಲ್ಲ ರೈತರಿಗೆ ಇವತ್ತು ಒಳ್ಳೆಯ ಮಳೆಗಾಲ, ಬಿತ್ತನೆ ಕಾಲ, ಈಗ ಬೀಜ ಗೊಬ್ಬರ ಕೊಡುವಂಥ ಸಂದರ್ಭದಲ್ಲಿ ಸಾಲ ಕೊಡುವಂಥ ನಿರ್ಣಯನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ತೆಗೆದುಕೊಳ್ಳಲಾರರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೋದಾಗ ಮತ್ತೆ ನಮ್ಮ ರಾಜಣ್ಣವರು ಅಧ್ಯಕ್ಷರಾದೇ ಆಗ್ತಾರೆ, ಅವರ ಆಡಳಿತ ಮಂಡಳಿ ಬಂದೇ ಬರುತ್ತೆ. ಎಂದಿನಂತೆ ಏನು ರೈತರಿಗೆ ಕೊಡುವಂಥ ಸಾಲ ಇರ್ಬೋದು, ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಮೃತ ರೈತರ ಸಾಲ ಮನ್ನಾ ಅಂದರೆ ನಿಜಕ್ಕೂ ಇಡೀ ದೇಶದಲ್ಲೇ ಯಾವುದೇ ಸಹಕಾರ ಸಂಘಗಳು, ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ಗಳು ಮಾಡದಿರೋಂಥ ಕಾರ್ಯವನ್ನು ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದಂಥ KN ರಾಜಣ್ಣವರ ಅವ್ರದ್ದೇ ಆದಂಥ ಒಂದು ಇದು ಗುರಿ. ಅದು ಮನುಷ್ಯ ಸತ್ತೋದ ಮೇಲೆ ಅವನ ಸಾಲನೂ ಕೂಡ ಅವನಿಂದನೇ ಸಾಯಬೇಕು ಅನ್ನೋ ದೃಷ್ಟಿಯಿಂದ ಮೃತ ರೈತರ ಸಾಲ ಮನ್ನಾ ಯೋಜನೆಯನ್ನು ಜಾರಿಗೆ ತಂದಂಥದ್ದು ನಿಜಕ್ಕೂ ಅತ್ಯಂತ ಶ್ಲಾಘನೀಯ. ಆಮೇಲೆ 0%ಅಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡುವಂಥದ್ದಿರ್ಬೋದು, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅವ್ರದ್ದೇ ಆದಂಥ ಶೈಲಿಯಲ್ಲಿ, ವಿಭಿನ್ನವಾದಂಥ ಶೈಲಿಯಲ್ಲಿ, ಬಹುಶಃ ಕರ್ನಾಟಕ ರಾಜ್ಯ ಇತಿಹಾಸದಲ್ಲೇ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ 189 ಕೋಟಿ ಲಾಭವನ್ನು ಗಳಿಸಿದೆ. ಯಾವುದೇ ರಾಜ್ಯದ ಅಪೆಕ್ಸ್ ಬ್ಯಾಂಕಿಗೆ ಹೋಲಿಕೆ ಮಾಡಿದ್ರೆ 189 ಕೋಟಿ ಲಾಭ ಗಳಿಸಿರುವಂಥದ್ದು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕು ಅನ್ನೋದನ್ನು ನಾವು ಮರೆಯೋಕ್ಕಾಗಲ್ಲ. ಅದರ ಅಧ್ಯಕ್ಷರಾದಂಥ ರಾಜಣ್ಣವರಿಗೆ ಆ ಕೀರ್ತಿ ಸಲ್ಲಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕೋಮಾದಲ್ಲಿರೋಂಥ ಸರ್ಕಾರ ಬೇಗನೆ ಹೋಗಬೇಕು, ರಾಜಣ್ಣವರು ಮತ್ತೆ ಜಿಲ್ಲಾ ಬ್ಯಾಂಕಿನ ಚುಕ್ಕಾಣಿ ಹಿಡಿಬೇಕು, ಅವರೇ ಅಧ್ಯಕ್ಷರಾಗಬೇಕು, ಆಗ ನಿಂತೋಗಿರುವಂಥ ಎಲ್ಲ ಕಾರ್ಯಗಳು ಅವರ ಮುಖಾಂತರ ನಡಿಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ. ನಾನು ಜಯಾನಂದ ಸಾಗರ್ ಅಂತ, ನಾನು ಶಿರಾ APMC ಮಾಜಿ ಸದಸ್ಯರು ಮತ್ತು ನಮ್ಮದು ಗ್ರಾಮ ಪಂಚಾಯಿತಿ. ಈಗ ಸಹಕಾರ ಸಂಘದ ರಾಜ್ಯ ಧುರೀಣರು ಮತ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ KN ರಾಜಣ್ಣ ಅವರು ಅವರ ಏಳಿಗೆಯನ್ನು ಬಯಸದೆ ಈ ಸರ್ಕಾರ ಯಾವುದೇ ಲೋಪ ದೋಷಗಳಿಲ್ಲದೇ ಇದ್ದರೂ ಸಹ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕನ್ನು ಸೂಪರ್ ಸೀಡ್ ಮಾಡಿ ಆಡಳಿತಾಧಿಕಾರಿಗಳನ್ನು ನೇಮಿಸಿದ್ದಾರೆ. ಇದರ ಹಿಂದೆ ದೊಡ್ಡ ರಾಜಕೀಯ ಹುನ್ನಾರವಿದೆ. ಆದರೆ ಈ ನಾಯಕರನ್ನು ಯಾರೂ ಅಳ್ಳಾಡಿಸಲು ಸಾಧ್ಯತೆಯೇ ಇಲ್ಲ. ಇಲ್ಲಿ ಅಭಾವ ಕಾಲ ಈ ಜಿಲ್ಲೆಯಲ್ಲಿ ಬಂದಾಗ ಜನ ಜಾನುವಾರುಗಳಿಗೆ ಮೇವು ಮತ್ತು ರೈತರಿಗೆ ಅನ್ನವನ್ನು ನೀಡುವ ಮಹಾದಣಿ ಅದೊಂದೇ ಅಲ್ಲ, ಮತ್ತು ಬಡವರನ್ನು ಗುರುತಿಸಿ ಅವರಿಗೆ ಅಡಕೆ ಸಾಲಗಳನ್ನು ನೀಡಿರುತ್ತಾರೆ. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯ ಯೋಜನೆಯನ್ನು ಈ ರಾಜ್ಯ ಸರ್ಕಾರ ಮಾಡಿದೆ. ಆದರೆ ಹಿಂದೆ ಕೊನೆಯ ದಿನ ಈ ರಾಜ್ಯ ಸರ್ಕಾರಕ್ಕೆ ಇದು ಶತಸಿದ್ಧ. ನಾಳೆ ಅಥವಾ ನಾಡಿದ್ದು ಪುನಃ ರಾಜ್ಯ ಜಿಲ್ಲಾಧ್ಯಕ್ಷರಾಗಿ ವಿಜೃಂಭಿಸಲಿದ್ದಾರೆ ನಮ್ಮ ನಾಯಕರು. ಕೇಳಿದ ಮಾತು ಮತ್ತು ಇವರು ಕುಮಾರ ಸ್ವಾಮಿಯವರು ಎಂಥ ಕೆಟ್ಟ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಇವರು ತುಮಕೂರು ಜಿಲ್ಲಾ ಸೂಪರ್ ಸೀಡ್ ಮಾಡಿದ್ದಾರೆ. ಸೂಪರ್ ಸೀಡ್ ಮಾಡೋಕ್ಕೆ ಅವರು ವೈಯಕ್ತಿಕ ಕಾರಣ, ಅವ್ರು ತಂದೆರ ಸೋತಿದ್ದಾರೆ. ತಂದೆ ದೇವೇಗೌಡರು ಸೋತರು, ದೇವೇಗೌಡರು ಜನ ಜನರೇ ಸೋಲಿಸಿದ್ರು ಅಂತ ಅದನ್ನ ಮನಸ್ಸಾಗಿ ಇಟ್ಕೊಂಡು
ಕ್ಷೇತ್ರ ರಾಜಕಾರಣ ಮಾಡಿಕೊಳ್ತಿದ್ದಾರೆ. ಇದು ನಾಟಕೀಯ ಗೇಣಿನ ಸಂಗತಿ. ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ, ಈ ದೋಸ್ತಿ ಸರ್ಕಾರದ ಪರಿಸ್ಥಿತಿ ಇವತ್ತು ಬಿದ್ದೋಗ್ತಾ ಬಿದ್ದೋಗಮರ ಅಲ್ಲೇ ಆಲ್ರೆಡಿ 90% ಬಿದ್ದಿದೆ. ಇನ್ನೊಂದು ಸ್ವಲ್ಪ ಬೀಳ್ಬೇಕು, ಈಗಲೂ ಆಗಲ ಬಿದ್ದೋಗುತ್ತೆ. ಇವತ್ತು 6 ಗಂಟೆ ಒಳಗಂತೂ ಬಿದ್ದೋಗೋದು ಗ್ಯಾರಂಟಿ ಸಲ್ಲ ಸಿದ್ಧ. ಇಂಥ ಬಿದ್ದೋಗ ಸಮಯದಲ್ಲಿ 70 ಲಕ್ಷ ಜನ ಪರಿಶಿಷ್ಟ ಪಂಗಡದ ಇದ್ದಾರೆ ರಾಜ್ಯದಲ್ಲಿ. ಕೇಂದ್ರದವರು ಯಾರು? ಪರಿಶಿಷ್ಟ ಪಂಗಡದ ಒಬ್ಬ ರಾಜ್ಯ ನಾಯಕರು ಅವರು ಶ್ರೀರಾಮಲ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಅವರಂತೆ ಇವರು ಒಬ್ಬರು ನಾಯಕರು ಕೇಂದ್ರ. ಇವರಿಂದ ಹಿಂದುಳಿದಂಥ ವರ್ಗ, ಇಡೀ ರಾಜ್ಯದಾದ್ಯಂತ ಹಿಂದುಳಿದ ವರ್ಗ ಬಹಳ ಹಿಂದೆ ಹಿಂದಿದೆ ಬೆನ್ನಿಲ್ವಾಗಿ. ಆಮೇಲೆ ಅಭಿಮಾನಿಗಳು ಸಂಘ ಇದ್ದಾವೆ. ಇವರು ಯಾವ ಸಚಿವರು ಮಾಡಿದಂಥ ಕೆಲಸ ಇವ್ರು ಮಾಡಿದ್ದಾರೆ. ಒಂದು ಜಿಲ್ಲಾ ಸಚಿವರು ಅವ್ರ ಮುಂದೆ ಬರಲಿ, ರಾಜಣ್ಣ ಅವ್ರ ಮುಂದೆ ಅವ್ರು ಹೇಳಲಿ ಇವರು ಇವ್ರಿಗೆ ಜನ ಅಭಿಮಾನ ಇಷ್ಟೊಂದು ಪ್ರತಿಭಟನೆ ಹೆಂಗಾಯ್ತು. ಇವತ್ತು ಕುಮಾರಸ್ವಾಮಿ ಇವರು ಪರಮೇಶ್ವರ್ ಅವ್ರಿಗೂ ಇಲ್ಲ ಇಷ್ಟೊಂದು ಬಲ ಈ ರಾಜ್ಯದಲ್ಲಿ, ಎಲ್ಲೆಲ್ಲೂ ಇಷ್ಟೊಂದು ಪ್ರತಿಭಟನೆ ಮಾಡ್ತಾವ್ರಿ. ಇದು ಕಾರಣ ಅವರು ಜನಾನುರಾಗಿ ಅವರು ನೇರವಾಗಿ ಮಾತಾಡ್ತಾರೆ. ಅವರು ನೇರವಾಗಿ ಇದ್ದಂಗೆ ಹೇಳ್ತಾರೆ. ಅವ್ರ ಮನಸ್ಸಲ್ಲಿ ಯಾವ ಕೆಡಕು ಇಲ್ಲ. ಅವರು ರೈತರಿಗೆ ಇವತ್ತು ಒಬ್ಬ ರೈತ ಒಂದು ಮದುವೆ ಮಾಡಬೇಕು ಅಂದ್ರೆ ಅವಾಗ ಕೊಡ್ತಾರೆ ಅವರು. ನಿಜಕ್ಕೂ ಖಂಡನೀಯ ವಿಚಾರ. ಅದೇ ರೀತಿ ಅವರಿಗೆಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾನು ಈ ರೀತಿ ಮುಖ್ಯಮಂತ್ರಿಗಳಿಗೆ ಮುಂದೆ ಕೇಳಲ್ಪಡ್ತೀನಿ. ಕೆಎನ್ ರಾಜಣ್ಣವರು ಅಂದರೆ ಭಯ ಆಗಂಥ ಒಂದು ಪರಿಸ್ಥಿತಿ ಉಂಟುಮಾಡಿದ್ದಾರೆ. ಕೆಎನ್ ರಾಜಣ್ಣವರು ದೈತ್ಯ ಶಕ್ತಿ ಅನ್ನೋದು ಕೂಡ ಈಗ ಎಲ್ಲರಿಗೂ ಗೊತ್ತಾಗಿದೆ. ಹೇಗೆ, ಯಾವ ಮೂಲಕ ಅಂದರೆ ಅವರೇನು ರಾಜಕೀಯವಾಗಿ ಲೋಕಸಭೆಯಲ್ಲಿ ದೇವೇಗೌಡರು ಸೋತರು ಅಂದರೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಕೆಎನ್ ರಾಜಣ್ಣವರು ಅವರೇ ಹೇಳ್ತಾ ಇದ್ದಾರೆ. ಅದೇ ಕೆಎನ್ ರಾಜಣ್ಣ ಅನ್ನೋಂಥ ವ್ಯಕ್ತಿ ಒಬ್ಬರು ಗೆಲ್ಲಿಸ್ಬೋದು, ಒಬ್ಬರು ಸೋಲಿಸ್ಬೋದು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇದನ್ನು ಅವ್ರು ಮನವರಿಕೆ ಮಾಡ್ಕೋಬೇಕು. ಕೆಎನ್ ರಾಜಣ್ಣವ್ರಂಥವ್ರು ಇರಬೇಕು. ಈ ಸರ್ಕಾರ ಸರ್ಕಾರ ಉಳಿಸ್ಕೋಬೇಕಂತ ಅಂದ್ಕೊಂಡಿದ್ದೀರಿ. ಕೆಎನ್ ರಾಜಣ್ಣವ್ರಂಥವ್ರು ಉಳಿಸ್ಕೊಂಡಿದ್ದೀರಿ, ಇವತ್ತು ಸರ್ಕಾರ ಉಳಿದಿರೋ. ಇವತ್ತೇನಾಗಿದೆ, ಅದು ಶಾಲೆ ಕೋಮಾ ಸ್ಟೇಜಲ್ಲಿದೆ. ಸಾಯ ಅಂತ ಪರಿಸ್ಥಿತಿ ಸುತ್ತೋಗಿದೆ. ನೆನೆ ಸುತ್ತೋಗಿದೆ. ನೆನೆ ರಾತ್ರಿ 11 ಗಂಟೆವರೆಗೂ ಕಲಾಪ ನಡೀತಾರೆ. ಆ ಸರ್ಕಾರ ಸುತ್ತೋಗಿತ್ತು. ಕಾನೂನು ಅಲ್ಲಿನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಶಿರಾ ತಾಲೂಕು ಎಸ್ಕೆವಿಡಿ ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ನೋಟ್ಬುಕ್ ಹಾಗೂ ಜಾಮಿಟ್ರಿ ಬಾಕ್ಸ್ ಅನ್ನು ಬೆಂಗಳೂರಿನ ಡೆಲ್ ಕಂಪನಿ ವಿತರಿಸಿತು. ಸರ್ಕಾರಿ ಎಸ್ಕೆವಿಡಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಚಿಕ್ಕನಳ್ಳಿಯಲ್ಲಿ ಡೆಲ್ ಕಂಪನಿ ಬೆಂಗಳೂರು ಇವರ ವತಿಯಿಂದ 8ನೇ ತರಗತಿಯ 230 ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ನೋಟ್ಬುಕ್ ಹಾಗೂ ಜಾಮಿಟ್ರಿ ಉಪಕರಣಗಳನ್ನು ವಿತರಿಸಲಾಯಿತು. ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಪಪ್ರಾಂಶುಪಾಲರಾದ ಶ್ರೀ ಗಂಗಾಧರ್ ಎಸ್ಎಲ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರಾದ ಶ್ರೀ ಎಆರ್ ಶ್ರೀನಿವಾಸಯ್ಯರವರು, ಡೆಲ್ ಕಂಪನಿಯ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಪ್ರೇಮ್ ಶ್ರೀನಿವಾಸ್ ಮತ್ತು ಶ್ರೀ ನರಸಿಂಹಮೂರ್ತಿ ಅವರು ಉಪಸ್ಥಿತರಿದ್ದರು. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ. ಮೇಡಮ್ ಹಿಯರ್ ತುಂಬಾ ಮುಂದೆ ಇರೋ ಎತ್ಬೇಡಿ, ಇಲ್ಲಿಂದ ಕಾಲ್ ಮಾಡಿ ಆ ಸೆಂಟ್ರಿಗೆ ಹೋಗಿ ಸರ್. ಬನ್ನಿ 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 ಬನ್ನಿ, ನೀವು ಬರ್ರಿ, ಒಳಗೆ ಬರ್ರಿ. ಸ್ವಲ್ಪ ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡು, ಸ್ವಲ್ಪ ಜಾಗ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.